ನೀಡ್ಸ್ ಅ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರ ನಮ್ಮ ಮುಂದೆ ಒಂದಿಷ್ಟು ಮಲ್ಟಿಮೀಡಿಯಾ ಫೋನ್ಸ್ಗಳಿರುವಂಥದ್ದು. ಐಕಾಲ್ ಬ್ರ್ಯಾಂಡ್ ಒಂದು ಮಲ್ಟಿಮೀಡಿಯಾ ಬೇಸಿಕ್ ಹ್ಯಾಂಡ್ಸೆಟ್ಗಳು ಇದಾಗಿರುವಂಥದ್ದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಒಂದು 5 ಮೊಬೈಲ್ ಫೋನ್ಸನ್ನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ನೀವೇನಾದೊಂದು ಬೇಸಿಕ್ ಮೊಬೈಲ್ ಫೋನನ್ನು ಅಥವಾ ಮಲ್ಟಿಮೀಡಿಯಾ ಫೋನನ್ನು ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಪೇರೆಂಟ್ಸ್ಗೆ, ತಂದೆ ತಾಯಿಗೆ ಏನಾದರೂ ಒಂದು ಬೇಸಿಕ್ ಫೋನನ್ನು ಕೊಡಿಸ್ತೀರಾ ಅಂತಂದರೆ ಈ ಒಂದು ಎಲ್ಲ ಒಂದು ಫೋನ್ಸ್ಗಳು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಓಕೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಮೇಲೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು 5 ಮಲ್ಟಿಮೀಡಿಯಾ ಫೋನ್ಗಳು ಒಂದು ಐಕಾಲ್ ಬ್ರ್ಯಾಂಡ್ ಆಫ್ ಫೋನ್ಸ್ ಅಂತ ಹೇಳ್ಬೋದು. ಮೇಡ್ ಇನ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನಲ್ಲಿ ಒಂದು ಮೊಬೈಲ್ ಫೋನ್ಸ್ಗಳನ್ನು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥದ್ದು. 1 ವರ್ಷಗಳ ಕಾಲ ಒಂದು ಬ್ರ್ಯಾಂಡ್ ವಾರಂಟಿ ಕೂಡ ನಮಗೆ ಇಲ್ಲಿ ಸಿಗುವಂಥದ್ದು. ಆಮೇಲೆ ಒಂದು 5 ದಿನಗಳವರೆಗೂ ರಿಟರ್ನ್ ಮತ್ತು ರೀಫಂಡ್ ಪಾಲಿಸಿ ಕೂಡ ಒಂದು ಎಲ್ಲ ಫೋನ್ಸ್ಗಳ ಮೇಲೆ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಒಂದೊಂದಾಗಿ ಎಲ್ಲ ಫೋನ್ಸ್ಗಳನ್ನು ನೋಡ್ತಾ ಬರೋಣ. ಸೊ ಮೊದಲನೇದಾಗಿ ಒಂದು ಐಕಾಲ್ ಬ್ರ್ಯಾಂಡ್ ಅದು K3310 ಮಾಡೆಲ್ ಒಂದು ಫೋನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಒಂದು ಬ್ರ್ಯಾಂಡಿಂಗ್ ಅನ್ನು ಮೆನ್ಷನ್ ಮಾಡಿರುವಂಥದ್ದು, ಮಾಡೆಲ್ ನೇಮ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಒಂದು ರೆಡ್ ಮತ್ತು ವೈಟ್ ಕಲರ್ ಒಂದು ಕಾಂಬಿನೇಷನ್ ಫೋನ್ ಇದಾಗಿರುವಂಥದ್ದು. ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ಇದರ ಒಂದು ಎಲ್ಲ ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿದ್ದಾರೆ. ನೋಡ್ತಾ ಇದ್ರೆ 1.8 inches ಇರತಕ್ಕಂಥ ಒಂದು ಸ್ಕ್ರೀನ್ ಇರತಕ್ಕಂಥ ಫೋನ್ ಇದಾಗಿರುವಂಥದ್ದು. FM ರೇಡಿಯೋ ಇದೆ, ಮ್ಯೂಸಿಕ್ ಇರುವಂಥದ್ದು, ಆಡಿಯೋ ಮತ್ತು ವಿಡಿಯೋ ಪ್ಲೇಯರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬ್ಲೂಟೂತ್ ಆಪ್ಷನ್ ಇದೆ, ಕ್ಯಾಮ್ರಾ ವಿತ್ ವಿಡಿಯೋ ರೆಕಾರ್ಡರ್ ಇದೆ, 3.5 mm ಆಡಿಯೋ ಜಾಕ್ ಇರುವಂಥದ್ದು, ಟಾರ್ಚ್ ಇರುವಂಥದ್ದು, ಜೊತೆಗೆ ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ. ಇಂಗ್ಲಿಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ, ಡ್ಯುಯಲ್ ಸಿಮ್ನ ಇದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದರ ಒಂದು ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ 699 rupees ಈ ಒಂದು ಮೊಬೈಲ್ ಫೋನ್ ನಮಗೆ ಸಿಗ್ತಾ ಇರುವಂಥದ್ದು. ಓಕೆ, ಒಂದು ಬಾಕ್ಸನ್ನು ಈಗ ಓಪನ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಮೊಬೈಲ್ ಫೋನ್ ಮೇಲ್ಗಡೆ ಭಾಗದಲ್ಲಿ ಸಿಗ್ತಾ ಇರುವಂಥದ್ದು. ಇದನ್ನು ಬಿಟ್ಟರೆ ಇದನ್ನು ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜರ್ನ ಕೊಟ್ಟಿದ್ದಾರೆ, ಆಮೇಲೆ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿರುವಂಥದ್ದು, ಆಮೇಲೆ ಇದಕ್ಕೆ ಒಂದು ಬ್ಯಾಟ್ರಿನ ಸಹಿತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ರ ಈ ಒಂದು ಮೊಬೈಲ್ ಫೋನ್ ನಮಗೆ ನೋಡೋಕ್ಕೆ ಈ ರೀತಿಯಾಗಿ ನಮಗೆ ಸಿಗ್ತಾ ಇರುವಂಥದ್ದು. ರೆಡ್ ಮತ್ತು ವೈಟ್ ಕಲರ್ ಒಂದು ಕಾಂಬಿನೇಷನ್ ಇರತಕ್ಕಂಥ ಒಂದು ಫೋನ್ ಇದಾಗಿರುವಂಥದ್ದು. ನೋಡೋಕ್ಕೆ ಸೇಮ್ ಒಂದು ನೋಕಿಯಾ ಫೋನ್ನ ನೀಟಾಗಿ ಕಾಪಿ ಮಾಡಿದರೆ ಅಂತ ನಮಗೆ ಖಂಡಿತವಾಗ್ಲೂ ಅನಿಸುತ್ತೆ. ಓಕೆ, ಮೊದಲನೇದಾಗಿ ಈ ಒಂದು ಮೊಬೈಲ್ ಫೋನ್ ಒಂದು ಬಿಲ್ಡ್ ಕ್ವಾಲಿಟಿ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಡಿಸೈನ್ ತುಂಬ ಚೆನ್ನಾಗಿದೆ. ಸೇಮ್ ನೋಕಿಯಾ ಮೊಬೈಲ್ ಫೋನ್ ನೋಡೋ ಥರನೇ ಇದು ನಮಗೆ ಕಾಣ್ತಾ ಇರುವಂಥದ್ದು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತಲೇ ಹೇಳ್ಬೋದು. ಈವನ್ ಹಿಂದ್ಗಡೆ ಭಾಗದಲ್ಲಿ ಕ್ಯಾಮ್ರಾ ಕೂಡ ನಿಮಗೆ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ತುಂಬ ನೀಟಾಗಿ ಇದನ್ನ ರೆಡಿ ಮಾಡಿದ್ದಾರೆ. ಸೊ 1.8 inches ಒಂದು ಸ್ಕ್ರೀನ್ ಇದರಲ್ಲಿ ಇರುವಂಥದ್ದು. FM ರೇಡಿಯೋ ಇದೆ, ಆಮೇಲೆ ಕ್ಯಾಮ್ರಾ ಇದೆ, ವಿಡಿಯೋ ರೆಕಾರ್ಡರ್ ಕೂಡ ಅದರಲ್ಲಿ ಇರುವಂಥದ್ದು. ಮ್ಯೂಸಿಕ್ನು ಸಹಿತ ಇದು ಸಪೋರ್ಟ್ ಮಾಡುತ್ತೆ. ಡ್ಯುಯಲ್ ಸಿಮ್ನ ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ನಾವು ಕೊಡ್ತಕ್ಕಂಥ ಪ್ರೈಸ್ಗೆ 699 rupees ವರ್ತ್ ಅಂತ ನನಗನ್ಸುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬಿಡದೆ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದನ್ನು ಹೊರತುಪಡಿಸಿದ್ರೆ ಇದೇ ಒಂದು ಪ್ರೈಸ್ ರೇಂಜಲ್ಲಿ ಮತ್ತೊಂದು ಫೋನ್ ನಮಗೆ ಸಿಗ್ತಾ ಇರುವಂಥದ್ದು 665 rupees ಸಿಗ್ತಾ ಇರುವಂಥದ್ದು. ನೋಡ್ತಾ ಇದ್ರ ಒಂದು ಐಕಾಲ್ ಬ್ರ್ಯಾಂಡ್ನ ಒಂದು K25 new ಅಂತ ಈ ಒಂದು ಫೋನ್ ನಮಗೆ ಸಿಗ್ತಾ ಇದೆ. ಸೊ ಒಂದು ಬಾಕ್ಸ್ ಕೆಳಗಡೆ ಬಿತ್ತು ನೋಡಿ. ಓಕೆ, ಐಕಾಲ್ 625 new ಅಂತ ಇದು ಕೂಡ ನಮಗೆ ಒಂದು ಬ್ಲ್ಯಾಕ್ ಮತ್ತು ರೆಡ್ ಕಲರ್ ಒಂದು ಕಾಂಬಿನೇಷನ್ ನಮಗೆ ಸಿಗ್ತಾ ಇರುವಂಥದ್ದು. ಇದರ ಬೆಲೆ 665 rupees ಅಂತ ಹೇಳ್ಬೋದು. ಸೊ ಏನೆಲ್ಲ ಒಂದು ಫೀಚರ್ಸ್ ಇದೆ ಈ ಫೋನಲ್ಲಿ ಅಂತ ನೋಡೋದಾದ್ರೆ, ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಇದರ ಒಂದು ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿರುವಂಥದ್ದು, FM ರೇಡಿಯೋ ಅಂತ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಒಂದು ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ಇದರೊಂದು ಎಲ್ಲ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. FM ರೇಡಿಯೋ ಇದೆ, ಮ್ಯೂಸಿಕ್ ಇರುವಂಥದ್ದು, ಆಡಿಯೋ ಮತ್ತು ವಿಡಿಯೋ ಪ್ಲೇಯರ್ ಅದರಲ್ಲಿ ಕೊಟ್ಟಿದ್ದಾರೆ, ಬ್ಲೂಟೂತ್ ಇದೆ, ಕ್ಯಾಮ್ರಾ ವಿತ್ ವಿಡಿಯೋ ರೆಕಾರ್ಡರ್ ಅಂತ ಹೇಳ್ತಾ ಇರುವಂಥದ್ದು, 1.8 inches ಸ್ಕ್ರೀನ್ ಇರುವಂಥದ್ದು, 3.5 mm ಆಡಿಯೋ ಜಾಕನಲ್ಲಿ ನಮಗೆ ಕೊಟ್ಟಿರುವಂಥದ್ದು, ಟಾರ್ಚ್ ಇದೆ, ಇಂಗ್ಲಿಷ್ ಮತ್ತು ಹಿಂದಿ ಲ್ಯಾಂಗ್ವೇಜನ್ನು ಸಪೋರ್ಟ್ ಮಾಡುತ್ತೆ. ಡ್ಯುಯಲ್ ಸಿಮ್ನ ನಾವು ಈ ಒಂದು ಫೋನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇನ್ನು ಈ ಒಂದು ಬಾಕ್ಸ್ನ ಓಪನ್ ಮಾಡೋಣ. ಈಗ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಮಗೆ ಮೊಬೈಲ್ ಫೋನ್ ಸಿಗ್ತಾ ಇರುವಂಥದ್ದು. ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ, ಆಮೇಲೆ ಒಂದು ಯೂಸರ್ ಮ್ಯಾನುವಲ್ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಓಕೆ, ನಮಗೆ ಮೊಬೈಲ್ ಫೋನ್ ನೋಡೋಕ್ಕೆ ಈ ರೀತಿಯಾಗಿ ನಮಗೆ ಸಿಗ್ತಾ ಇರುವಂಥದ್ದು, ರೆಡ್ ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಇದರ ಒಂದು ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಲುಕ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಬಿಲ್ಡ್ ಕ್ವಾಲಿಟಿ ಓಕೆ ಓಕೆ ಅಂತ ನನಗನ್ಸುತ್ತೆ. ಮೇಡ್ ಆಫ್ ಪ್ಲಾಸ್ಟಿಕ್ ಇದಾಗಿರುವಂಥದ್ದು, 665 rupees ಇಟ್ಸ್ ಓಕೆ ಅಂತಲೂ ಅನಿಸುತ್ತೆ. 3.5 mm ಆಡಿಯೋ ಜಾಕ್ ಇದ್ರೂ ಕೂಡ ಇದ್ರ ಜೊತೆ ಒಂದು ಇಯರ್ಫೋನನ್ನು ಕೊಟ್ಟಿಲ್ಲ. ಇದ್ರ ಜೊತೆ ಅಂತಲೇ ಅಲ್ಲ, ಯಾವುದೇ ಒಂದು ಮೊಬೈಲ್ ಫೋನ್ ಜೊತೆಗೆ ಇಯರ್ಫೋನನ್ನು ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಇಯರ್ಫೋನನ್ನು ಸಪ್ರೇಟ್ ಪರ್ಚೇಸ್ ಮಾಡಬೇಕು. ಸೊ ಇದೊಂದು ನನಗೆ ಇಷ್ಟ ಆಗಲಿಲ್ಲ. ಸೊ ಇದನ್ನು ಹೊರತುಪಡಿಸಿದ್ರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಇದೊಂದು ಬೆಸ್ಟ್ ಫೋನ್ ಅಂತ ನನಗನ್ಸುತ್ತೆ. ಇಂಟ್ರೆಸ್ಟ್ ಇದ್ರೆ ಹುಡುಗರ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೇನೆ, ಅದ್ರ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ನಾನು ನೆಕ್ಸ್ಟ್ ಮೊಬೈಲ್ ಫೋನ್ ಬಗ್ಗೆ ನೋಡೋಣ. ಐಕಾಲ್ ಬ್ರ್ಯಾಂಡ್ನ ಒಂದು K3410 ಅಂತ. ಸೊ ನೋಡ್ತಾ ಇದ್ರೆ ನಮಗೆ ಒಂದು ಯೆಲ್ಲೋ ಕಲರ್ ಒಂದು ಬಾಕ್ಸ್ನಲ್ಲಿ ಒಂದು ಮೊಬೈಲ್ ಫೋನ್ ಬರ್ತಾ ಇರುವಂಥದ್ದು. ಹಿಂದ್ಗಡೆ ಭಾಗದಲ್ಲಿ, ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಇದರೊಂದು ಎಲ್ಲ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಈ ಒಂದು ಫೋನಲ್ಲಿ ಸಹಿತ ನಮಗೆ FM ರೇಡಿಯೋ ಇದೆ, ಮ್ಯೂಸಿಕ್ ಇದೆ, ಆಡಿಯೋ ವಿಡಿಯೋ ಪ್ಲೇಯರ್ ಇರುವಂಥದ್ದು, ಬ್ಲೂಟೂತ್ ಇರುವಂಥದ್ದು, 3.5 audio jack ಇರುವಂಥದ್ದು, 2.4 inches ಒಂದು ಬಿಗ್ ಡಿಸ್ಪ್ಲೇ ಇದರ ಜೊತೆ ಕೊಟ್ಟಿದ್ದಾರೆ.
ಕ್ಯಾಮ್ರಾ ಇದೆ, ಟಾರ್ಚ್ ಇದೆ, ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ, ಡ್ಯುವೆಲ್ ಸಿಮ್ ಅನ್ನು ನಾವು ಇದರಲ್ಲಿ ಇನ್ಸರ್ಟ್ ಮಾಡಬಹುದು. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಇರತಕ್ಕಂಥ ಫೋನ್ ಇದರಲ್ಲಿ ಇದು ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಫೋನ್ ಜೊತೆಗೆ ಅದಕ್ಕೆ ಒಂದು ಕಂಫರ್ಟೇಬಲ್ ಆಗಿರತಕ್ಕಂಥ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ, ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜರ್ ಕೊಟ್ಟಿರುವಂಥದ್ದು, ಆಮೇಲೆ ಒಂದು ಯೂಸರ್ ಮ್ಯಾನುವಲ್ ನಮಗೆ ಕೊಟ್ಟಿದ್ದಾರೆ. ಸೊ ಎಲ್ಲವನ್ನ ಹೊರತುಪಡಿಸಿದ್ರೆ ನೋಡ್ತಾ ಇದ್ರೆ ನಮಗೆ ಮೊಬೈಲ್ ನೋಡೋಕ್ಕೆ ಈ ರೀತಿಯಾಗಿ ನಮಗೆ ಸಿಗ್ತಾ ಇದೆ. ಒಂದು ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಒಂದು ಬೆಸ್ಟ್ ಆದೊಂದು ಲುಕ್ ಅನ್ನು ಸಹಿತ ನಾವು ಇಲ್ಲಿ ನೋಡ್ಬೋದು. ಸೊ ಇದರಲ್ಲಿ ಆಲ್ರೆಡಿ ನಾನೀಗ ಬ್ಯಾಟ್ರಿನ ಇನ್ಸರ್ಟ್ ಮಾಡಿದೆ. ಸೊ ನೋಡ್ತಾ ಇರೋ ಒಂದು ಬಿಗ್ ಸ್ಕ್ರೀನ್ ಇದೆ, ಒಂದು 2.4 ಇಂಚಸ್ ಒಂದು ಸ್ಕ್ರೀನ್ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಈ ಫೋನ್ ನಮ್ಗೆ ತುಂಬ ಹ್ಯಾವಿ ಅನಿಸುತ್ತೆ, ನಮಗೆ ಕೈಲಿ ಹಿಡ್ಕೊಂಡಾಗ ತುಂಬ ಅಂದರೆ ತುಂಬ ಹ್ಯಾವಿ ಅನಿಸುತ್ತೆ. ಇದರ ಒಂದು ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ಕೂಡ ಒಂದು ಉತ್ತಮವಾಗಿರುವಂಥದ್ದು. ನೀವೇನಾದರೂ ಒಂದು ದೊಡ್ಡ ಸ್ಕ್ರೀನ್ ಇರತಕ್ಕಂಥ ಫೋನನ್ನು, ಒಂದು ಡ್ಯುವೆಲ್ ಸಿಮ್ ಫೋನನ್ನು ನೋಡ್ತಾ ಇದ್ದೀರಾ ಅಂತಂದರೆ, ಒಂದು 1200 ರೂಪಾಯಿ ಬಜೆಟ್ನಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಫೋನ್ ನಿಮಗೆ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ಸೊ ಇದನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ಮಾತ್ರ ಒಂದು ಬೆಸ್ಟ್ ಆದ ಒಂದು ಪ್ರಾಡಕ್ಟ್ ಇರುವಂಥದ್ದು. ಸೊ ಇದಂತರ ತುಂಬ ಇನೋವೇಟಿವ್ ಆದ ಒಂದು ಮೊಬೈಲ್ ಫೋನ್ ಅಂತಲೇ ನಿಮ್ಗೆ ಅನಿಸುತ್ತೆ ಖಂಡಿತವಾಗ್ಲೂ. ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಐಕಾಲ್ K91 ಅಂತ ಮೆನ್ಷನ್ ಮಾಡಿರುವಂಥದ್ದು, ಹಿಂದ್ಗಡೆ ಭಾಗದಲ್ಲಿ ಇದರ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆಯಿತಾ. ಇದರ ಸ್ಪೆಸಿಫಿಕೇಶನ್ನು 2.2 cm ಡಿಸ್ಪ್ಲೇನಲ್ಲಿ ಇದರಲ್ಲಿ ನಾವು ಕಾಣ್ಬೋದು. 500 mAh ಬ್ಯಾಟ್ರಿ ಇದರಲ್ಲಿ ಇರುವಂಥದ್ದು. ಒನ್ ಸಿಮ್ಮನ್ನು ನಾವು ಇದರಲ್ಲಿ ಇನ್ಸರ್ಟ್ ಮಾಡ್ಬೋದು, ಒಂದು ಮೈಕ್ರೋ ಎಸ್ ಡಿ ಕಾರ್ಡನ್ನು ಇದಕ್ಕೆ ಹಾಕ್ಬೋದು. 32 MB ರ್ಯಾಮ್ ಕೊಟ್ಟಿದ್ದಾರೆ, 32 MB ರೋಮ್ ಇದರಲ್ಲಿ ಇರುವಂಥದ್ದು. ನೋಡ್ತಾ ಇದ್ದೀರಾ ಇದರ ಒಂದು ಎಲ್ಲ ಸ್ಪೆಸಿಫಿಕೇಶನ್ ಇದರ ಮೇಲ್ಗಡೆ ಭಾಗದಲ್ಲಿ ಸಹಿತ ಮೆನ್ಷನ್ ಮಾಡಿದ್ದಾರೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಸ್ಮಾಲ್ ಬ್ಲೂಟೂತ್ ಫೋನ್ ನಮಗೆ ಸಿಗುತ್ತೆ, ಜೊತೆಗೆ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಮತ್ತು ಯೂಸರ್ ಮ್ಯಾನುವಲ್ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು. ನಮಗೆ ಈ ಒಂದು ಬ್ಲೂಟೂತ್ ಫೋನ್ ನೋಡೋಕ್ಕೆ ಈ ರೀತಿ ನಮಗೆ ಸಿಗ್ತಾ ಇರುವಂಥದ್ದು, ಬ್ಲೂ ಕಲರ್ನಲ್ಲಿ ನಮಗೆ ಸಿಗ್ತಾ ಇದೆ. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ಆಯಿತಾ ಇದು. ಸೊ ಇದನ್ನು ನಾವು ಹಿಂದ್ಗಡೆ ಭಾಗದಲ್ಲಿ ಈ ರೀತಿಯಾಗಿ ಹಿಂದ್ಗಡೆ ಭಾಗದಲ್ಲಿ ಹಾಕೋ ಕಿವಿಗೆ ಹಾಕೋಬೋದು. ಈ ಥರ ಇದು ಕಿವಿಗೆ ಹಾಕೋಬೋದು, ಇದನ್ನ ಬ್ಲೂಟೂತ್ ಫೋನ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಮೇಲ್ಗಡೆ ಭಾಗದಲ್ಲಿ ಐಕಾಲ್ ಅಂತ ಒಂದು ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಒಂದು ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಲುಕ್ ತುಂಬ ಆಸಮ್ ಆಗಿದೆ ಅಂತ ಹೇಳ್ಬೋದು. ಡಿಸೈನ್ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ. ಆಮೇಲೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಕೂಡ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಬಟನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇದನ್ನು ಆನ್ ಮಾಡೋಕ್ಕೆ ಒಂದು ಪವರ್ ಬಟನ್ ರೆಡ್ ಕಲರ್ನಲ್ಲಿ ಇರುವಂಥದ್ದು, ಕಾಲ್ಸನ್ನು ತಗೊಳ್ಳೋಕ್ಕೆ ಗ್ರೀನ್ ಕಲರ್ ಬಟನ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಭಾಗದಲ್ಲಿ ಒಂದು ಚಾರ್ಜ್ ಮಾಡೋಕ್ಕೆ ಒಂದು ಆಪ್ಷನ್ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಹಿಂದ್ಗಡೆ ಭಾಗದಲ್ಲಿ ಒಂದು ಸ್ಪೀಕರ್ ಸಹಿತ ಇರುವಂಥದ್ದು, ಕಿವಿಗೆ ಹಾಕೊಳ್ಳೋಕ್ಕೆ ಸ್ಪೀಕರ್ ಕೊಟ್ಟಿದ್ದಾರೆ. ಸೊ ಒಂದು ತುಂಬ ಒಂದು ಡಿಫ್ರೆಂಟ್ ಆದ ಒಂದು ಪ್ರಾಡಕ್ಟ್ ಇದು. ಇದರ ಒಂದು ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು 1200 ರೂಪಾಯಿ ಬಜೆಟ್ನಲ್ಲಿ ನಮಗೆ ಇದು ಸಿಗ್ತಾ ಇರುವಂಥದ್ದು. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಓಕೆ, ಇದನ್ನು ಹೊರತುಪಡಿಸಿದರೆ ಮತ್ತೊಂದು ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು, ಇಂಟ್ರೆಸ್ಟಿಂಗ್ ಆದ ಒಂದು ಮೊಬೈಲ್ ಫೋನ್ ಅಂತಲೇ ಹೇಳ್ಬೋದು, ಐಕಾಲ್ K45 NEW ಅಂತ. ಈ ಫೋನಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ, ಈ ಫೋನ್ ಜೊತೆಗೆ ಏರ್ಬಡ್ಸನ್ನು ಸಹಿತ ಕೊಟ್ಟಿದ್ದಾರೆ. ಫೋನ್ನ ಮೇಲ್ಗಡೆ ಭಾಗದಲ್ಲಿ ಏರ್ಬಡ್ಸ್ ಇರುವಂಥದ್ದು. ನಾವು ಏರ್ಬಡ್ ಫೋನ್ ಜೊತೆಗೆ ಇರೋದ್ರಿಂದ ಆರಾಮಾಗಿ ಫೋನ್ ಜೊತೆಗೆ ಏರ್ಬಡ್ಸನ್ನು ಸಹಿತ ನಾವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ಇದರ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ 1899 ರೂಪಾಯಿ ನಮಗೆ ಈ ಒಂದು ಮೊಬೈಲ್ ಫೋನ್ ವಿತ್ ಏರ್ಬಡ್ಸ್ ನಮಗೆ ಸಿಗ್ತಾ ಇರುವಂಥದ್ದು. ನೋಡ್ತಾ ಇದ್ದೀರಾ ಒಂದು ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಇದರ ಒಂದು ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದ್ದಾರೆ, FM ರೇಡಿಯೋ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಇದರ ಒಂದು ಎಲ್ಲ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಡ್ಯುವೆಲ್ ಸಿಮ್ ಒಂದು ವರ್ಕ್ ಆಗುತ್ತೆ, ಟಾರ್ಚ್ ಇರುವಂಥದ್ದು, FM ರೇಡಿಯೋ ಇದೆ, ಜೊತೆಗೆ ಒಂದು ಏರ್ಬಡ್ಸ್ ಸಹಿತ ಇದರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಓಕೆ, ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಮೊಬೈಲ್ ಫೋನ್ ಸಿಗ್ತಾ ಇರುವಂಥದ್ದು, ಜೊತೆಗೆ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ನಮಗೆ ಕೊಟ್ಟಿರುವಂಥದ್ದು. ಸೊ ನಂತರ ಮೊಬೈಲ್ ಫೋನ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ನಮಗೆ ಸಿಗ್ತಾ ಇರುವಂಥದ್ದು. ನೋಡ್ತಾ ಇದ್ರೆ ತುಂಬ ಡಿಫ್ರೆಂಟಾಗಿ ಒಂದು ಫೋನ್ ಇರುವಂಥದ್ದು. ಫೋನ್ನ ಒಂದು ಹಿಂದ್ಗಡೆ ಭಾಗದಲ್ಲಿ ಕ್ಯಾಮ್ರಾ ಸಹಿತ ಕೊಟ್ಟಿದ್ದಾರೆ, ತುಂಬ ನೀಟಾಗಿ ಇದನ್ನ ಡಿಸೈನ್ ಮಾಡಿರುವಂಥದ್ದು, ಐಕಾಲ್ ಅಂತ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದ್ದಾರೆ. ಸೊ ಆಮೇಲೆ ಏನಪ್ಪ ಒಂದು ವಿಶೇಷತೆ ಅಂತಂದರೆ, ಈ ಒಂದು ಡಿವೈಸನ್ನು ನಾವು ಒಂದು ಪವರ್ ಬ್ಯಾಂಕಾಗಿ ಸಹಿತ ಯೂಸ್ ಮಾಡ್ಬೋದು. ಸೊ ಒಂದು ಮೊಬೈಲ್ ಫೋನ್, ಆಮೇಲೆ ಒಂದು ಪವರ್ ಬ್ಯಾಂಕ್, ಆಮೇಲೆ ಒಂದು ಏರ್ಬಡ್ಸ್ ಆಗಿ 3-in-1 ಇರತಕ್ಕಂಥ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಇದು ನನಗೆ ಅನಿಸುತ್ತೆ. 1900 ರೂಪಾಯಿಗೆ ವರ್ತ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ರೆ ಒಂದು ಫೋನ್ನ ಮೇಲ್ಗಡೆ ಭಾಗದಲ್ಲಿ ಒಂದು ಏರ್ಬಡ್ಸನ್ನು ಹಾಕೋಕ್ಕೆ ಒಂದು ಜಾಗವನ್ನು ಕೊಟ್ಟಿದ್ದಾರೆ. 2 ಏರ್ಬಡ್ಸ್ ಇದರಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು, ಲೆಫ್ಟ್ ಮತ್ತು ರೈಟ್ನ ಒಂದು ಏರ್ಬಡ್ಸ್ ಇದೆ. ಸೊ ಮೊದಲನೇದಾಗಿ ಒಂದು ಏರ್ಬಡ್ಸ್ ಬಗ್ಗೆ ನೋಡ್ಬಿಡೋಣ. ಸೊ ನೋಡ್ತಾ ಇದ್ರೆ ಏರ್ಬಡ್ಸ್ನ ಒಂದು ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಏರ್ಬಡ್ಸ್ನ ಒಂದು ಕ್ವಾಲಿಟಿ ಓಕೆ ಓಕೆ ಅಂತಲೇ ಹೇಳ್ಬೋದು. ಯಾಕಂದರೆ 1800 ರೂಪಾಯಿಗೆ ಒಂದು 3 ಫೀಚರ್ಸ್ ಇರತಕ್ಕಂಥ ಒಂದು ಡಿವೈಸ್ ಕೊಡ್ತಾ ಇರುವಂಥದ್ದು. ಸೊ ಇದರ ಒಂದು ಇಯರ್ಫೋನ್ನ ಒಂದು ಮೇಲ್ಗಡೆ ಭಾಗದಲ್ಲಿ ಒಂದು ಬಟನ್ ಸಹಿತ ಕೊಟ್ಟಿದ್ದಾರೆ, ಜಸ್ಟ್ ನಾವು ಆನ್ ಮಾಡಿಕೊಂಡು ಇದನ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದನ್ನು ಹೊರತುಪಡಿಸಿದರೆ ಇನ್ನು ಫೋನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಇದರ ಒಂದು ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಡಿಸೈನ್ ತುಂಬ ಆಸಮ್ ಆಗಿದೆ ಅಂತ ಹೇಳ್ಬೋದು. ಲುಕ್ ಕೂಡ ತುಂಬ ಚೆನ್ನಾಗಿದೆ.
ತುಂಬ ಹ್ಯಾವಿ ಇದೆ ಕೈಯಲ್ಲಿ ಇದು ಅಂತ ಏನು ತುಂಬ ಒಂದು ಲೈಟ್ ವೇಟ್ ಏನು ಅನ್ಸಲ್ಲ, ತುಂಬ ಅಂದರೆ ತುಂಬ ಹ್ಯಾವಿ ಇದೆ. ಬಿಲ್ಡ್ ಕ್ವಾಲಿಟಿ ಓಕೆ ಅಂತಲೇ ಹೇಳ್ಬೋದು. ಹಿಂದ್ಗಡೆ ಭಾಗದಲ್ಲಿ ಕ್ಯಾಮ್ರಾ ಸಹಿತ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಭಾಗದಲ್ಲಿ ಒಂದು USB ಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಪವರ್ ಬ್ಯಾಂಕಿಗೆ ಯೂಸ್ ಮಾಡೋಕ್ಕೆ. ಅದ್ರ ಪಕ್ಕದಲ್ಲಿ ಇದನ್ನು ಚಾರ್ಜ್ ಮಾಡೋಕ್ಕೆ ಮೈಕ್ರೋ USB ಪೋರ್ಟನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಫೋನಿಗೆ ನಾವು ಡ್ಯುಯಲ್ ಸಿಮ್ನ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ನಾವು ಕೊಡ್ತಕ್ಕಂಥ ಅಮೌಂಟ್ಗೆ ಇದು ಕೂಡ ವರ್ತ್ ಅಂತ ನನಗೆ ಅನಿಸುತ್ತೆ. ಸೊ ಒಂದು ಎಲ್ಲ ಒಂದು ಮೊಬೈಲ್ ಫೋನ್ಗಳು 1 ವರ್ಷಗಳ ಕಾಲ ವಾರಂಟಿ ಕೂಡ ನಿಮಗೆ ಒಂದು ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಸಿಗುತ್ತೆ, ಮೇಡ್ ಇನ್ ಇಂಡಿಯಾ ಫೋನ್ಸ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ಒಂದು ಮೊಬೈಲ್ ಫೋನ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತಂದರೆ ಇವಿಡೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ, ಒಂದು ಲಿಂಕ್ ಮೂಲಕ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಓಕೆ, ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.